नमस्कार इडिजिटल वार्ते स्वागत नानु रूप इदीग वार्ते विवर देवनहळ्ळि तालूकु वेंकटगिरी कोटे केरेगे हरियुत्तिरुव एच्चेन व्याली नीरन्नु बैटरायनपुर क्षेत्र शासक कृष्ण बैरेगौड़ वीक्षिसिदरु। ಬರಗಾಲ ಪೀಡಿತ ಪ್ರದೇಶಗಳಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರದ ಭಾಗಗಳಿಗೆ ಕೀರ್ತಿ ವ್ಯಾಲಿ ಯೋಜನೆ ಹಾಗೂ ಎಚ್ಎನ್ ವ್ಯಾಲಿ ಯೋಜನೆಯಿಂದ ಅನುಕೂಲವಾಗಿದ್ದು ಈ ಭಾಗದ ರೈತರ ಉಳಿವಿಗಾಗಿ ಇದು ಅನಿವಾರ್ಯವಾಗಿತ್ತು ಎಂದು ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕ ಕೃಷ್ಣ ಬೈರೇಗೌಡ ತಿಳಿಸಿದರು। ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ವೆಂಕಟಗಿರಿ ಕೋಟೆಯ ಕೆರೆಗೆ ಹರಿಯುತ್ತಿರುವ ಎಚ್ಎನ್ ವ್ಯಾಲಿ ಯೋಜನೆಯಡಿ ಹರಿಯುತ್ತಿರುವ ನೀರು ಹಾಗೂ ಕೆರೆಗಳನ್ನು ವೀಕ್ಷಣೆ ಮಾಡಿ ಅವರು ಮಾತನಾಡಿದರು। ಮಳೆಯಾಶ್ರಿತ ಪ್ರದೇಶಗಳ ಕೆರೆಗಳು ತುಂಬಿಸಿ ಅಂತರ್ಜಲದ ಪ್ರಮಾಣ ಹೆಚ್ಚಿಸುವಂತಹ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಂಡಿದ್ದೇವೆ। ಲಾಕ್ಡೌನ್ ಕಾರಣದಿಂದಾಗಿ ಕಾರ್ಮಿಕರ ಕೊರತೆಯಿಂದ ಈ ಭಾಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅರಿಯಬೇಕಾಗಿದ್ದ ನೀರಿನ ಪ್ರಮಾಣ ಕಡಿಮೆ ಆಗಿದ್ದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಭಾಗಕ್ಕೆ ಅರಿಯುವ ನೀರಿನ ಪ್ರಮಾಣ ಏರಿಕೆ ಆಗಲಿದೆ ಎಂದು ಬೈರುಸೀಮೆಯ ಅಭಿವೃದ್ಧಿಗೆ 12 ಕೆರೆಗೆ ದೇವನಹಳ್ಳಿ ತಾಲೂಕಿನಲ್ಲಿ ನೀರು ತುಂಬಿಸುವ ಕೆಲಸವಾಗಲಿದೆ। ಶಾಶ್ವತ ಪರಿಹಾರ ನೀಡುವ ಯೋಜನೆ ಅನುಷ್ಠಾನ ಮಾಡಲಾಗಿದೆ। ಮೈತ್ರಿ ಸರ್ಕಾರದ ಯಾವುದೇ ಯೋಜನೆಗಳನ್ನು ಮೊಟಕುಗೊಳಿಸಬಾರದು ಎಂದು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿದ್ದೇವೆ। ಯಾವುದೇ ಯೋಜನೆಗಳನ್ನು ಕೈಬಿಡುವುದಿಲ್ಲ ಎಂದು ಸಣ್ಣ ನೀರಾವರಿ ಸಚಿವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು। ಕೋಡ್ಗುರ್ಕಿ ಮತ್ತು ಆವತಿ ಕೆರೆ ಎರಡೂ ತುಂಬಿದಂತ ಕೆರೆ ನೀರು ಈಗ ವೆಂಕಟಗಿರಿ ಕೋಟೆ ಮತ್ತು ದೇವಸ್ಥಾನಿ ಕೆರೆಗೆ ಹರಿತಾ ಇದೆ। ಈ ದೇವಸ್ಥಾನಿ ಅಮ್ಮನಿ ಕೆರೆಗೆ ಹಾಗೂ ಈ ವರ್ಷ ಕೊನೆ ಒಳಗಡೆ ದೇವನಹಳ್ಳಿ ತಾಲೂಕಲ್ಲಿ ಸುಮಾರು 10-12 ಕೆರೆಗಳಿಗೆ ನೀರು ತುಂಬಿಸುವಂಥ ಉದ್ದೇಶವನ್ನು ಈ ಯೋಜನೆ ಸಾಕಾರ ಮಾಡ್ತಾ ಇದೆ। ಈ ನಮ್ಮ ಭಾಗ ಏನಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬೋದು ಕೋಲಾರ ಚಿಕ್ಕಬಳ್ಳಾಪುರ ಇವೆಲ್ಲ ಬರಪೀಡಿತ ಜಿಲ್ಲೆಗಳು। ಇಲ್ಲಿ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದೆ। ಕೆರೆಗಳು ಸುಮಾರು 20-30 ವರ್ಷ ಆಗಿದೆ ಮಳೆ ನೀರಿಗೆ ಕೆರೆ ತುಂಬಿ। ಈ ಭಾಗಕ್ಕೆ ಬೇರೆ ಯಾವುದೂ ಸಹ ನೀರಿನ ಮೂಲ ಇಲ್ಲ ಅಂತ ಅದಕ್ಕೆ ಈ ಭಾಗದ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಈ ಕೋಲಾರ ಮತ್ತು ಆ ಭಾಗಕ್ಕೆ 1400 ಕೋಟಿ ವೆಚ್ಚದಲ್ಲಿ ಕೆಸಿ ವ್ಯಾಲಿ ಯೋಜನೆ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರಕ್ಕೆ 1000 ಕೋಟಿ ವೆಚ್ಚದಲ್ಲಿ ಎಚ್ಎನ್ ವ್ಯಾಲಿ ಯೋಜನೆಯನ್ನು ಎರಡೂ ಯೋಜನೆಯನ್ನು ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟು ನಾವು ಆರಂಭ ಮಾಡಿಸಿದ್ದೇವೆ। ಅದರ ಪ್ರಯುಕ್ತ ಈ ಬರಪೀಡಿತ ತಾಲೂಕುಗಳಲ್ಲಿ 20-30 ವರ್ಷ ನೀರು ತುಂಬದೇ ಇದ್ದಂಥ ಕೆರೆಗಳಿಗೆ ಇವತ್ತು ನೀರನ್ನು ತುಂಬಿಸಿ ಅಂತರ್ಜಲ ಮಟ್ಟವನ್ನು ಸುಧಾರಣೆ ಮಾಡಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡ್ತಕ್ಕಂಥ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ಮುನಿನರಸಿಂಹಯ್ಯ, ಮುಖಂಡರಾದ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಜಿಲ್ಲಾ ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷ ಬಿ ಚೇತನ್ ಗೌಡ, ಯುವ ಘಟಕದ ಅಧ್ಯಕ್ಷ ನಾಗೇಶ್, ಮಂಡಿಬೆಲೆ ದೇವರಾಜಪ್ಪ, ನಟರಾಜ್ ಹಾಜರಿದ್ದರು। ಆರ್ ಶಂಕರ್, ಈಡಿಜಿಟಲ್ ನ್ಯೂಸ್, ದೇವನಹಳ್ಳಿ। ಕೊರಟಗೆರೆಯಲ್ಲಿ ಹೊಸದಾದ ಪೊಲೀಸ್ ಠಾಣೆಯನ್ನು ಉದ್ಘಾಟನೆ ಮಾಡಲಾಯಿತು। ಕೊರಟಗೆರೆಯಲ್ಲಿ ಹೊಸದಾದ ಪೊಲೀಸ್ ಠಾಣೆಯನ್ನು ಉದ್ಘಾಟನೆ ಮಾಡಲಾಯಿತು। ಮಾನ್ಯ ಗೃಹ ಸಚಿವ ಎಸ್ಆರ್ ಬೊಮ್ಮಾಯಿರವರು ಉದ್ಘಾಟನಾ ಸಮಾರಂಭ ನೆರವೇರಿಸಿಕೊಟ್ಟರು। ನಂತರ ಮಾತನಾಡಿದ ಬೊಮ್ಮಾಯಿರವರು, ಎಲ್ಲ ಮೂಲ ಸೌಲಭ್ಯವಿರುವಂತಹ ಪೊಲೀಸ್ ಸ್ಟೇಷನ್ ನಿರ್ಮಾಣವಾಗಿದೆ। ಪೊಲೀಸ್ ಸ್ಟೇಷನ್ಗಳಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಸಾಕಷ್ಟು ಅನುಕೂಲತೆ ಇರಬೇಕಾಗುತ್ತದೆ, ಆದ್ದರಿಂದ ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಪೊಲೀಸ್ ಸ್ಟೇಷನ್ ನಿರ್ಮಾಣ ಮಾಡಿದ್ದಾರೆ। ಈ ಪೊಲೀಸ್ ಸ್ಟೇಷನ್ ಮುಖಾಂತರ ಇಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಲೆಂದು ನಮ್ಮ ಇಚ್ಛೆಯಾಗಿದೆ, ಅದೇ ರೀತಿ ಅಪರಾಧಗಳು ಕಡಿಮೆಯಾಗಲೆಂದು ಇಚ್ಛಿಸುತ್ತೇನೆ, ಹಾಗೆಯೇ ಜನರಿಗೆ ನ್ಯಾಯ ಸಿಗಬೇಕೆಂದು ತಿಳಿಸಿದರು। ಎಲ್ಲ ಮೂಲ ಸೌಲಭ್ಯ ಇರುವಂತಹ ಒಂದು ಪೊಲೀಸ್ ಸ್ಟೇಷನ್ ನಿರ್ಮಾಣ ಇದಾಗಿದೆ, ಭಾಳ ಒಳ್ಳೆಯ ಕಟ್ಟಡ ನಿರ್ಮಾಣ ಆಗಿದೆ। ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಸಾಕಷ್ಟು ಅನುಕೂಲತೆ ಅವಶ್ಯಕತೆ ಇರ್ತದೆ, ಎಲ್ಲ ಗಮನದಲ್ಲಿಟ್ಟುಕೊಂಡು ಇವತ್ತು ಇದನ್ನು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ। ಇಲ್ಲಿ 2 ಸೆಲ್ಗಳು ಕೂಡ ಇದೆ, ಇನ್ಸ್ಪೆಕ್ಟರ್ ಕಚೇರಿ, ವಿಚಾರಣಾ ಕಚೇರಿ, ರಿಸೆಪ್ಷನ್ ಎಲ್ಲವೂ ಕೂಡ ಇದೆ। ಈ ಪೊಲೀಸ್ ಸ್ಟೇಷನ್ ಮುಖಾಂತರ ಇಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಬೇಕನ್ನುವಂಥದ್ದು ನಮ್ಮ ಇಚ್ಛೆ ಆಗಿದೆ। ಅದೇ ರೀತಿ ಕ್ರೈಮ್ ರೇಟ್ ಕಮ್ಮಿ ಆಗ್ಬೋದು, ಜನರಿಗೆ ನ್ಯಾಯ ಸಿಗಬೇಕು, ಈ ನಿಟ್ಟಿನಲ್ಲಿ ಈ ಕಟ್ಟಡ ತಕ್ಕಾಗೆ ಇಲ್ಲಿ ಅಧಿಕಾರಿಗಳು ಕೆಲಸವನ್ನು ಮಾಡಿದರೆ ಬಹುತೇಕವಾಗಿ ಈ ಭಾಗದಲ್ಲಿ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ, ಮಾಜಿ ಡಿಸಿಎಂ ಮತ್ತು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್,
ಎಂಎಲ್ಸಿ ನಾರಾಯಣ ಸ್ವಾಮಿ, ಮಾಜಿ ಸಚಿವ ಸೊಗರು ಶಿವಣ್ಣ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಉಮಾಶಂಕರ್, ಕೊರಟಕೆರೆ, ಈಸ್ಟರ್ನ್ ನ್ಯೂಸ್. ಬಾಗೇಪಲ್ಲಿಯಲ್ಲಿ ನಡೆದ ಎಪಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಸೋಮಶೇಖರ ರೆಡ್ಡಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಕೆಆರ್ ಅಂಜಿನಪ್ಪ ಆಯ್ಕೆಯಾಗಿದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಭ್ಯರ್ಥಿಗಳಾದ ಜಿಎನ್ ರಾಮಚಂದ್ರ ರೆಡ್ಡಿ ಮತ್ತು ಬೋಯಪಲ್ಲಿ ಸೋಮಶೇಖರ ರೆಡ್ಡಿ ನಾಮಪತ್ರ ಸಲ್ಲಿಸಿದರು. 12 ಗಂಟೆಯಿಂದ 12:30ರವರೆಗೆ ಚುನಾವಣೆ ಅಧಿಕಾರಿಗಳಿಂದ ನಾಮಪತ್ರ ಪರಿಶೀಲನೆ ನಡೆಸಿದ್ದಾರೆ. ಮಧ್ಯಾಹ್ನ 12:30ರ ತನಕ ನಾಮಪತ್ರ ಹಿಂಪಡೆಯಲು ಸಮಯವನ್ನು ನಿಗದಿ ಮಾಡಲಾಗಿತ್ತು. ನಂತರ ಮಧ್ಯಾಹ್ನ 1 ಗಂಟೆಗೆ ಮತದಾನ ಆರಂಭವಾಯಿತು. ಒಟ್ಟು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 16 ಸದಸ್ಯರಿದ್ದು, ಗೆಂಗಿರೆಡ್ಡಿ ಎಂಬುವ ಸದಸ್ಯ ಗೈರು ಹಾಜರಾಗಿರುತ್ತಾರೆ. ಒಟ್ಟು 15 ಮತಗಳು ಚಲಾವಣೆ ಆಗಿದ್ದು, ಚುನಾವಣೆ ಅಧಿಕಾರಿಗಳಿಂದ 1:30ಕ್ಕೆ ಫಲಿತಾಂಶ ಪ್ರಕಟವಾಯಿತು. ಫಲಿತಾಂಶದಲ್ಲಿ ಸಿಪಿಐಎಂ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಜಿಎನ್ ರಾಮಚಂದ್ರ ರೆಡ್ಡಿರವರು 7 ಮತಗಳು ಪಡೆದಿದ್ದು, ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸೋಮಶೇಖರ ರೆಡ್ಡಿರವರು 8 ಮತಗಳು ಪಡೆದುಕೊಳ್ಳುವ ಮೂಲಕ 1 ಮತ ಅಂತರದಿಂದ ಸೋಮಶೇಖರ ರೆಡ್ಡಿರವರು ಚುನಾಯಿತರಾಗಿದ್ದಾರೆ. ಪ್ರತಿಸ್ಪರ್ಧಿ ಜಿಎನ್ ರಾಮಚಂದ್ರ ರೆಡ್ಡಿರವರು 7 ಮತಗಳು ಪಡೆದಿರುವುದರಿಂದ ಪರಾಜಯ ಪಾಲಾಗಿದ್ದಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಕೆಆರ್ ಅಂಜಿನಪ್ಪ ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಬೇರೆ ಯಾವುದೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸದ ಕಾರಣ ಕೆಆರ್ ಅಂಜಿನಪ್ಪನವರು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಇವತ್ತು ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರವನ್ನು ಸಲ್ಲಿಸಿದ್ದಾರೆ 2 ಅಭ್ಯರ್ಥಿಗಳು. ಮೊದಲನೇದಾಗಿ ಜಿ ಎನ್ ರಾಮಚಂದ್ರಪ್ಪ, ಎರಡನೇವರು ಸೋಮಶೇಖರ ರೆಡ್ಡಿ. ಇವರಿಬ್ಬರ ನಡುವೆ ಸ್ಪರ್ಧೆ ಏರ್ಪಟ್ಟಿತ್ತು. ರಾಮಚಂದ್ರಪ್ಪ ಅವರು 7 ಮತಗಳನ್ನು ಗಳಿಸಿದ್ದಾರೆ. ಸೋಮಶೇಖರ ರೆಡ್ಡಿ 8 ಮತಗಳನ್ನು ಗಳಿಸಿದ್ದಾರೆ. ಹಾಗಾಗಿ ಸೋಮಶೇಖರ ರೆಡ್ಡಿ ಅವರು ಚುನಾಯಿತರಾಗಿದ್ದಾರೆ ಎಂದು ಘೋಷಿಸ್ತಾರೆ. ನೆಕ್ಸ್ಟ್ ಉಪಾಧ್ಯಕ್ಷ ಸ್ಥಾನಕ್ಕೆ ಕೆ ಆರ್ ಅಂಜಿನಪ್ಪ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು. ಫಲಿತಾಂಶ ಹೊರಬಿದ್ದಂತೆ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಾಗೇಪಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷರಾದ ಪ್ರತಾಪ್ ರವರು, ಬಿಜೆಪಿ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಸ್ವಇಚ್ಛೆಯಿಂದ ಸೋಮಶೇಖರ ರೆಡ್ಡಿರವರು ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿ ಬಿಜೆಪಿ ಪಕ್ಷದ ಬೆಂಬಲದಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ತಿಳಿಸಿದರು. ಎಪಿಎಂಸಿ ಎಲೆಕ್ಷನ್ ಚುನಾವಣೆಗಳಿತ್ತು. ನಮ್ಮ ನಾಮನಿರ್ದೇಶಕರು ಸೇರಿ ಎಲ್ಲ ಇವತ್ತು ನಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ ಬೋಯಿಪಲ್ಲಿ ಸೋಮಶೇಖರ ರೆಡ್ಡಿಯವನ್ನು ಪಾರ್ಟಿಯಲ್ಲಿ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಂಡ ಮೇಲೆ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಬೋಯಿಪಲ್ಲಿ ಸೋಮಶೇಖರ ರೆಡ್ಡಿಯವರು ಜಯಗಳಿಸಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ನಾನು ಕೃತಜ್ಞತೆ ತಿಳಿಸ್ತೀನಿ. ಬರುವ ದಿನಗಳಲ್ಲಿ ಬಿಜೆಪಿ ಕೆಲಸ ಬರುವ ದಿನಗಳಲ್ಲಿ ಅಧ್ಯಕ್ಷರು ಬಿಜೆಪಿನೇ, ಉಪಾಧ್ಯಕ್ಷರನ್ನು ಬಿಜೆಪಿನೇ. ಕೆ ಆರ್ ಅಂಜನಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮತ್ತೆ ಬರುವಂತ ದಿನಗಳಲ್ಲಿ ನಮ್ಮದೇ ಆದಂತಹ ಸರ್ಕಾರ ರಾಜ್ಯದಲ್ಲಿ ಇರೋದ್ರಿಂದ ಹೆಚ್ಚಿನ ಅನುದಾನವನ್ನು ತಂದು ಈ ಎಪಿಎಂಸಿ ಮಾರುಕಟ್ಟೆ. ಈ ಸಂದರ್ಭದಲ್ಲಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್, ಮುಖಂಡರಾದ ಎಸ್ಟಿ ಬಾಬು, ಹಿರಿಯ ಮುಖಂಡರಾದ ಜಿವಿ ಕೃಷ್ಣಯ್ಯ, ನಂಜೇಶ್ ರೆಡ್ಡಿ, ವಂಜಮ್ಮ ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಸುಬ್ಬು, ಈಸ್ಟರ್ನ್ ನ್ಯೂಸ್, ಬಾಗೇಪಲ್ಲಿ. ತಿಪಟೂರಿನಲ್ಲಿ ಲಂಬಾಣಿ, ಬೋವಿ, ಕೊರಚ, ಕೊರಮ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈಬಿಡುವಂತೆ ಮಾದಿಗ ಸಂಘಟನೆಗಳು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿತು. ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಲಂಬಾಣಿ, ಬೋವಿ, ಕೊರಚ, ಕೊರಮ ಜಾತಿಗಳನ್ನು ಕೈಬಿಡಬೇಕು ಎಂದು ಮಾದಿಗ ಸಂಘಟನೆಗಳ ಒಕ್ಕೂಟ ಹಾಗೂ ಛಲವಾದಿ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ತಿಪಟೂರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗವು ಕರ್ನಾಟಕ ರಾಜ್ಯದಲ್ಲಿ ಲಂಬಾಣಿ, ಬೋವಿ, ಕೊರಚ, ಕೊರಮ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈಬಿಟ್ಟು ಆಯೋಗಕ್ಕೆ ವರದಿ ನೀಡುವಂತೆ ನಿರ್ದೇಶನ ನೀಡಿದೆ. ರಾಜ್ಯ ಸರ್ಕಾರವು ಯಾವುದೇ ಒತ್ತಡಕ್ಕೆ ಮಣಿಯದೆ ನ್ಯಾಯಾಲಯದ ಆದೇಶವನ್ನು ಗೌರವಿಸಿ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈಬಿಡಬೇಕು. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಹಾಗೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬೇಕೆಂದು ಒತ್ತಾಯಿಸಿದರು.
ಇನ್ನು ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಕುಪ್ಪಾಳ ರಂಗಸ್ವಾಮಿ, ವಲಯ ಮಾದಿಗ ಸೇರಿದಂತೆ ಅಸ್ಪೃಶ್ಯ ಸಮುದಾಯಗಳು ತಳ ತಲಾಂತರದಿಂದ ಸಾಮಾಜಿಕ ಅಸಮಾನತೆಯನ್ನು ಅನುಭವಿಸುತ್ತಾ ಬಂದಿವೆ. ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧವಾಗಿ ಲಂಬಾಣಿ, ಬೋವಿ, ಕೊರಚ, ಕೊರಮ ಸಂಬಂಧಿತ ಜಾತಿಗಳು ಮೀಸಲಾತಿ ಸೌಲಭ್ಯವನ್ನು ಕಬಳಿಸುತ್ತಿವೆ. ಅಸ್ಪೃಶ್ಯರ ನೋವನ್ನು ಗಮನಿಸಿದ ಸರ್ವೋಚ್ಚ ನ್ಯಾಯಾಲಯದ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಅಸ್ಪೃಶ್ಯರ ಜಾತಿಗಳನ್ನು ಕೈಬಿಡುವಂತೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗಕ್ಕೆ ನಿರ್ದೇಶನ ನೀಡಿದ್ದು, ಅದರಂತೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಆದೇಶ ಪಾಲಿಸುವ ಜೊತೆಗೆ ತಲತಲಾಂತರದಿಂದ ಅಸ್ಪೃಶ್ಯತೆಯನ್ನು ಅನುಭವಿಸುತ್ತಿರುವ ಒಲೆಯ ಮಾದಿಗ ಸಂಬಂಧಿತ ಜಾತಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು. ಈ ಬಗ್ಗೆ ಸರ್ಕಾರ ತುರ್ತಾಗಿ ಸೂಕ್ತ ನಿರ್ಧಾರ ಕೈಗೊಳ್ಳದಿದ್ದರೆ ಸಂಘಟನೆಗಳ ಒಕ್ಕೂಟದಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದರು. ಭಾರಿ ಅನ್ಯಾಯಕ್ಕೊಳಗಾಗಿದ್ದೀವಿ, ಶೈಕ್ಷಣಿಕವಾಗಿ ಅನ್ಯಾಯಕ್ಕೊಳಗಾಗಿದ್ದೀವಿ, ಸಾಮಾಜಿಕವಾಗಿ ಅನ್ಯಾಯಕ್ಕೊಳಗಾಗಿದ್ದೀವಿ. ಈ ಸಮಾಜದ ಬಹಿಷ್ಕಾರದಂತ ಕೆಟ್ಟ ಅನಿಷ್ಟ ಪದ್ಧತಿನಲ್ಲಿ ಈ ಎರಡೂ ಸಮಾಜ ಪ್ರತಿದಿನ ನೋವು ಉಂಟಾ ಇದ್ದಾವೆ. ಪ್ರತಿದಿನ ಕೊಲೆಗಳು, ಅತ್ಯಾಚಾರಗಳು ನಿರಂತರವಾಗಿ ನಮ್ಮ ಎರಡೂ ಕೊಂಬಿನ ಮೇಲೆ ನಡೀತಾ ಇದ್ದಾವೆ. ಒಂದು ವೇಳೆ ಏನು ಈ ದಲಿತ ಜನಾಂಗ ಅಂತ ಹೇಳ್ಕೊಂಡು ಏನು ನಮ್ಮ ಸಹೋದರ ಜಾತಿಗಳಾದಂತಹ ಏನು ಅಸ್ಪೃಶ್ಯರು ಅಂತ ಎರಡು ವಿಂಗಡಣೆ ಆಗಿದೆ. ಇದರಲ್ಲಿ ತುಳಿತಕ್ಕೊಳಗಾಗಿರೋರು ಒಲೆಯರು ಮತ್ತು ಮಾದಿಗರು. ಈ ಇಡೀ ರಾಜ್ಯಾದ್ಯಂತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ, ತುಳಿತಕ್ಕೊಳಗಾಗಿರುವಂಥ ಎರಡು ಸಮಾಜಕ್ಕೆ ನ್ಯಾಯನ ಕೊಡಬೇಕು, ಉಳಿದಂಥ ಸಮಾಜಗಳನ್ನು ಈ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈ ಬಿಡಬೇಕು ಅನ್ನೋ ಒಂದು ಸುತ್ತಲೇನ ಹೊರಡಿಸಿರೋದು ಇಡೀ ನಮ್ಮ ಎರಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂತಾಗಿದೆ. ಏಕೆಂದರೆ 60 ವರ್ಷಗಳಿಂದ ನಾವು ತುಳಿತಕ್ಕೊಳಗಾಗಿರೋರು ಈಗಲಾದರೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಆದ್ದರಿಂದ ಏನು ಇಡೀ ರಾಜ್ಯದಲ್ಲಿ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ನಮ್ಮ ಮಾಜಿ ಶಾಸಕರುಗಳು ಮುಖಂಡರುಗಳು ಎಲ್ಲ ಒಂದು ಟೀಮಲ್ಲಿ ಸೇರಿ, ಎರಡು ಕೋಮಿನ ಮುಖಂಡರುಗಳು ಒಂದು ಕಡೆ ಸೇರಿ ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ. ಎರಡೂ ಕೋಮುಗಳು ಒಂದಾದರೆ ಈ ದೇಶದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆನ ಏನು ತುಳಿತಕ್ಕೊಳಗಾಗಿ ನೋವುಂಡಿದೀವೋ ಅವ್ರಿಗೆಲ್ಲ ಒಂದು ನ್ಯಾಯ ಸಿಗೋಂಥ ಒಂದು ಒಳ್ಳೆಯ ಕಾಲ ಬಂದಿದೆ. ಅದಕ್ಕೋಸ್ಕರ ನಾವು ಎರಡೂ ಸಮಾಜದ ಮುಖಂಡರುಗಳು ಏನು ಈ ಪತ್ರಿಕಾ ಹೇಳಿಕೆ ಮತ್ತು ವಾಟ್ಸಪ್ಗಳ ಹೇಳಿಕೆಯಲ್ಲಿ ಪ್ರತಿದಿನ ನೋಡ್ತಾ ಇದೀವೋ ಆ ಒಂದು ಕರೆಯ ಮೇರೆಗೆ ನಾವೇ ವಾಲಂಟ್ರಿಯಾಗಿ ನಮ್ಮ ಸಮಾಜ ತುಳಿತಕ್ಕೊಳಗಾಗಿದೆ, ಅನ್ಯಾಯಕ್ಕೊಳಗಾಗಿದೆ, ಈಗಲಾದರೂ ನಾವೆಲ್ಲ ಒಂದು ಗೂಡಿ ಹೋರಾಟ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ತೀರ್ಮಾನ ತಗೊಂಡು ತಾಲೂಕಿನಾದ್ಯಂತ ಚಳವಳಿನ ಪ್ರಾರಂಭ. ಇನ್ನು ಈ ಪ್ರತಿಭಟನೆಯಲ್ಲಿ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಈಚನೂರು ಮಹದೇವ್, ಡಿಎಸ್ಎಸ್ ಸಂಚಾಲಕ ನಾಗ್ತಿಹಳ್ಳಿ ಕೃಷ್ಣಮೂರ್ತಿ, ಚಲಾವಾದಿ ಮಹಾಸಭಾ ಅಧ್ಯಕ್ಷ ಬಜಗುರು ಮಂಜುನಾಥ್, ಕಂಚಘಟ್ಟ ಮಧುಸೂದನ್, ಕೃಷ್ಣಮೂರ್ತಿ, ನಗರಸಭಾ ಮಾಜಿ ಸದಸ್ಯ ಹೋಬಳೇಶ್ ಮುಂತಾದವರು ಉಪಸ್ಥಿತರಿದ್ದರು. ಚಿಂತಾಮಣಿಯಲ್ಲಿ ಸಾರ್ವಜನಿಕ ರಸ್ತೆ ನಮ್ಮ ಸ್ವಂತ ಜಮೀನು ಎಂದು ಸೈಸ್ ಕಲ್ಲುಗಳನ್ನು ಹಾಕಿಸಿದ್ದರು. ಇದನ್ನು ತಿಳಿದ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ರವರು ತೆರವುಗೊಳಿಸಿದ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಎನಿಗದಲ್ಲೆ ಗ್ರಾಮ ಪಂಚಾಯತಿ ಸಾರ್ವಜನಿಕ ರಸ್ತೆ ತಮ್ಮ ಸ್ವಂತ ಜಮೀನು ಎಂದು ಕೆಲವರು ಮನೆಯ ಕಾಂಪೌಂಡ್ ಬಾಗಿಲಿಗೆ ಸೈಸ್ ಕಲ್ಲುಗಳನ್ನು ಹಾಕಿದ್ದರು. ಇದನ್ನು ತಿಳಿದ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಅವರು ತೆರವುಗೊಳಿಸಿದ ಘಟನೆ ನಡೆದಿದೆ. ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಮಾತನಾಡಿ, ಗ್ರಾಮದಲ್ಲಿ ವೈಯಕ್ತಿಕ ದ್ವೇಷಗಳನ್ನು ಬೆಳೆಸಿಕೊಂಡು ಜೀವನದ ನೆಮ್ಮದಿ ಕೆಡಿಸಿಕೊಳ್ಳಬೇಡಿ. ಈಗಾಗಲೇ ರಸ್ತೆಗೆ ದಾರಿ ಬಿಟ್ಟಿದ್ದೀರಿ, ಈಗ ಅದು ನಮ್ಮದೆಂದು ಹೇಳುವುದು ಸರಿ ಬರಲ್ಲ. ಸರ್ವೆ ಕಾರ್ಯ ನಡೆಸಿ ಜಮೀನು ಬರಬೇಕಾದರೆ ನಿಮ್ಮ ಜಮೀನು ಬಿಟ್ಟು ಕೊಡುವುದಾಗಿ ತಿಳಿಸಿದರು. ಸುಮಾರು ವರ್ಷಗಳೇ ಆಗಿದೆ, ಅವತ್ತೇ ಆಗಿ ಅವತ್ತೇ ಗ್ರಾಮ ಸಭೆ ಮಾಡಿ ಅದ್ರ ಪ್ರಕಾರ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿ ಹಣ ಆಗಿರ್ತದೆ. ಸೊ ಅಲ್ಲಿಂದ ಇಲ್ಲಿ ಗಂಟ ಮಾಡಿದ್ದಾರೆ. ನೀವು ಅವತ್ತು ನೀವು ಉದ್ರಾಗ ಕೊಟ್ಟರು ಅಥವಾ ನಿಮ್ಗೆ ಗೊತ್ತಿಲ್ಲದ ಏನಾಯ್ತು, ಸೊ ಕೆಲಸ ಅಂತ ಆಗಿದೆ. ನಿಮ್ಮ ಅವತ್ತೇ ಅಂತ ನಿಮ್ದು ಅಂತ ಅಬ್ಜೆಕ್ಷನ್ ಮಾಡಿದ್ರೆ ಅವತ್ತೇ ಸ್ಟಾಪ್ ಮಾಡೋರು, ಅದನ್ನು ರಿಜೆಕ್ಟ್ ಮಾಡೋರು. ಸೊ ಆನಂತರ ನೀವು ಇದು ಮಾಡ್ಕೋಬೋದಾಗಿತ್ತು. ಈಗ ಒನ್ಸ್ ಆಗಿದೆ, ಕೆಲಸ ಆಗಿದೆ. ಸೊ ಕೆಲಸ ಆಗಿದೆ, ಮುಕ್ತ ಆಗಿದೆ, ಸುಮಾರು 12 ವರ್ಷದಿಂದ ಓಡಾಡ್ಕೊಳ್ತಿದ್ದಾರೆ. ಸೊ ಇದರಲ್ಲಿ ಈ ನೀವಿನ್ನೇನು ಇದ್ರ ಬಗ್ಗೆ ಬಿಟ್ಬಿಡ್ರಿ, ರೋಡ್ ಮಾಡಿದ್ದಾಗಿದೆ. ಯಾರು ರಸ್ತೆ ಹಾಕಿದ್ದಾರೆ ಅವ್ರ ಮೇಲೆ ಕೇಳುವಂತ ರೈತರದು ಒಂದು ಬಾರಿ ಸಾರ್ವಜನಿಕವಾಗಿ ನೀವು ಹಾಕಿರೋದ್ರೆ ನೀವು ಅವತ್ತೇ ಅಬ್ಜೆಕ್ಷನ್ ಮಾಡಿದ್ದೀವಿ. ಮೊದಲಿನಿಂದ ಹೆಂಗಿದ್ರೆ ಹಂಗೆ ಇರ್ಲಿ, ನಮ್ ಜಾಗ ನನಗೆ ಬೇಕು. ಸರ್ವೆ ಮಾಡಿಸ್ಕೊಂಡು ನಮ್ದು ಏನಾದ್ರು ಫಿಕ್ಸ್ ಬೌಂಡ್ರಿ ಫಿಕ್ಸ್ ಫಸ್ಟ್ ಯಾವಾಗಲೂ ಬರ್ತೇನೆ. ನಮ್ದು ಅವ್ರಿಗಾಗಲ್ಲ, ಅವ್ರ ನಮ್ದಾಗಲ್ಲ. ಅದು ಬೌಂಡ್ರಿ ನಿಮ್ಸ್ ಅವ್ರದ್ದು ಅವ್ರದೇ
ಸರ್ವೆ ಮಾಡಿ ಮಾಡಿಸ್ತೀವಿ ಅದು ಬಿಡಲ್ಲ ಎನಿಗದನೆ ಗ್ರಾಮದಲ್ಲಿ ಕಳೆದ 2009 10ನೇ ಸಾಲಿನಲ್ಲಿ ಸುವರ್ಣ ಗ್ರಾಮ ಯೋಜನೆಯಡಿ ಅಶ್ವತ್ಥಪ್ಪ ಮತ್ತು ನಾಗರಾಜ್ ಅವರ ಮನೆಗಳ ಬಳಿ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಸದರಿ ರಸ್ತೆ ನಮಗೆ ಸೇರಿದ್ದು ಈ ರಸ್ತೆಯಲ್ಲಿ ಯಾರು ಓಡಾಡಬಾರದೆಂದು ಅದೇ ಗ್ರಾಮದ ಅಶ್ವಥ್ ರೆಡ್ಡಿ ಎಂಬುವರು ನಾಗರಾಜ್ ಅವರ ಮನೆಯಿಂದ ರಸ್ತೆಗೆ ಬರುವ ಮನೆಯ ದಾರಿಗೆ ಅಡ್ಡಲಾಗಿ ಸೈಜ್ ಕಲ್ಲುಗಳನ್ನು ಹಾಕಿ ನಾಗರಾಜ್ ಅವರ ಮನೆಯ ದಾರಿಯನ್ನು ಮುಚ್ಚಿದ್ದರಿಂದ ನಾಗರಾಜ್ ತಮ್ಮ ಮನೆಯ ದಾರಿಯನ್ನು ಬಿಡಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರು ನೀಡಿದ ಪರಿಣಾಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಇವತ್ತು ನಮ್ಮ ಭೋಗಿ ಜನಾಂಗದವರನ್ನ ಕಡೆಗಣಿಸಿ ಎಲ್ಲ ಮಾಡಿದ್ರು. ಈವರೆಗೂ ಪಂಚಾಯತಿಯಿಂದ ಅರ್ಜಿ ಕೊಟ್ಟಿದ್ರು, ಈವರೆಗೂ ಅರ್ಜಿ ಕೊಟ್ಟಿದ್ರು, ಮತ್ತು ಜಿಲ್ಲಾ ಸಿಒ ಮೇಡಮ್ ಅವ್ರಿಗೂ ಅರ್ಜಿ ಕೊಟ್ಟಿದ್ರು. ಇದ್ರ ಮುಖಾಂತರ ಪಂಚಾಯತಿ PDO ಇಒ ಇವರೆಲ್ಲ ಬಂದು ನೇಲಿಕ ತಲೆ ಗ್ರಾಮದಲ್ಲಿ ಬಂದು ಎನ್ಕ್ವೈರಿ ಮಾಡಿ ಇವು ಇದೊಂದು ರೋಡನ್ನು ಬಗೆಹರಿಸಿ ಅವ್ರಿಗೂ ಒಂದು ಮಾತು ಹೇಳಿ ಅವ್ರಿಗೂ ಒಂದು ಇಬ್ಬರು ಒಂದೇ ರೀತಿಯಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಏನು ದೊಡ್ಡದು ಮಾಡ್ಕೊಳೋದು ಬೇಡ, ಇಬ್ಬರು ಸಾರ್ವಜನಿಕರಲ್ಲಿ ಊರಲ್ಲಿ ಅಕ್ಕಪಕ್ಕದಲ್ಲಿ ಚೆನ್ನಾಗಿರ್ಬೇಕಂತೇಳಿ ಇಬ್ಬರು ನಾಗರಾಜನವ್ರಿಗೂ ಮತ್ತು ಅಶ್ವಥ್ ರೆಡ್ಡಿಯವ್ರಿಗಿಬ್ಬರಿಗೂ ಸಮಾಧಾನ ಮಾಡಿ ಇಬ್ಬರು ಹೋಗಿ ಈ ಥರ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಅನಿಸ್ಕೊಂಡು ಅವರು ಬಗೆಹರಿಸ್ಬಿಟ್ಟು ಹೋದರು. ನಮ್ಮ ಸಂಘಟನೆಯಿಂದ ಬಂದು ಅವ್ರಿಗೂ 4 ಜನಕ್ಕೆ ಒಳ್ಳೇದಾಗಬೇಕಂತ ಹೇಳ್ಬಿಟ್ಟು ಇಬ್ಬರಿಗೂ ಒಳ್ಳೇದಾಗಲಿ ಇಬ್ಬರಿಗೂ ಒಳ್ಳೇದಾದ ಆಗಬೇಕಂತ ಹೇಳ್ಬಿಟ್ಟು ಅಕ್ಕಪಕ್ಕದಲ್ಲಿ ಇಬ್ಬರು ಕಿತ್ತಾಡ್ಕೊಂಬಾರ್ದು ಅಂತ ಹೇಳ್ಬಿಟ್ಟು ಇಬ್ಬರಿಗೆ ಒಳ್ಳೇದು ಮಾಡಿ ಅನುಕೂಲವಾಗಿ ಇವ ಸಾಹೇಬರು ಬಂದು ಬಗೆಹರಿಸ್ಬಿಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಅವರು ಏನೋ ಸರ್ವೆಗೆ ಹಾಕ್ತೀನಿ ಅಂತ ಸರ್ವೆ ಮುಖಾಂತರ ಕೂಡ ನಡೀಲಿ ಒಳ್ಳೆ ರೀತಿಯಲ್ಲ. ಇಬ್ಬರು ಅಕ್ಕ ಚೆನ್ನಾಗಿದ್ದರೆ ಅಕ್ಕಪಕ್ಕದಲ್ಲಿ ಚೆನ್ನಾಗಿದ್ದರೆ ಅವ್ರಿಗೆ ಇದೇ ರೀತಿಯಲ್ಲಾಗಲಿ ಅಲ್ವಾ ಚೆನ್ನಾಗಿದ್ದು ಜನಗಳಿಗೆ. ಇವಾಗ ಅಕ್ಕಪಕ್ಕದಲ್ಲಿರೋ ಚೆನ್ನಾಗಿಲ್ಲ ಕಿತ್ತಾಡ್ಕೊಂಡಿದ್ರೆ ಆಗ ನೋಡೋರು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಸಂಘಟನೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೇವರಾಜ್, ಬಿಲ್ ಕಲೆಕ್ಟರ್ ಶಿವಣ್ಣ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವೆಂಕಟ ಚಲಪತಿ, ಈಡಿಸ್ಟರ್ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿಯಲ್ಲಿ ವಲಸೆ ಕಾರ್ಮಿಕರಿಗೆ ಮತ್ತು ಬಡ ಕುಟುಂಬಗಳಿಗೆ ಉಚಿತ ಅಕ್ಕಿ ಮತ್ತು ಕಡಲೆಕಾಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿತರಿಸಿದರು. ಆಹಾರ ಮತ್ತು ನಾಗರಿಕ ಸರಬರಾಜು ವತಿಯಿಂದ ಸರ್ಕಾರದ ಆದೇಶದಂತೆ ಆತ್ಮ ನಿರ್ಭರ್ ಅಭಿಯಾನ ಯೋಜನೆಯಡಿ ವಲಸೆ ಕಾರ್ಮಿಕರಿಗೆ ಹಾಗೂ ಪಡಿತರ ಚೀಟಿ ಇಲ್ಲದ ಬಡ ಕುಟುಂಬಗಳಿಗೆ ಉಚಿತ ಅಕ್ಕಿ ಮತ್ತು ಕಡಲೆಕಾಳು ವಿತರಣಾ ಕಾರ್ಯಕ್ರಮವನ್ನು ಗೂಳೂರು ಗ್ರಾಮದ ನ್ಯಾಯಬೆಲೆ ಅಂಗಡಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ಪಡಿತರ ಚೀಟಿ ರಹಿತ ಬಡ ಕುಟುಂಬದವರಿಗೆ ಅಕ್ಕಿ ಮತ್ತು ಕಡಲೆಕಾಳು ವಿತರಿಸಿ ಮಾತನಾಡಿದ ಅವರು, ಪಡಿತರ ಚೀಟಿ ಇಲ್ಲದ ಬಡವರನ್ನು ಗುರುತಿಸಿ ಸರ್ಕಾರದ ಆದೇಶದಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ತಲಾ 10 kg ಅಕ್ಕಿ ಮತ್ತು 2 kg ಕಡಲೆಕಾಳು ವಿತರಣೆ ಮಾಡಲಾಗುತ್ತಿದೆ. ಪಡಿತರ ಚೀಟಿ ಇಲ್ಲದ ಪ್ರತಿಯೊಬ್ಬ ಕುಟುಂಬದವರು ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಲು ಸೂಚಿಸಿದರು. ಮುಖ್ಯವಾಗಿ ಆಧಾರ್ ಕಾರ್ಡ್ ಹೊಂದಿರುವವರು ತಪ್ಪದೆ ಪಡಿತರ ಚೀಟಿಯನ್ನು ಮಾಡಿಸಿಕೊಳ್ಳಬೇಕು, ಇದು ನಿಮ್ಮ ಜವಾಬ್ದಾರಿ. ಹಾಗೆಯೇ ಆಹಾರ ಇಲಾಖೆ ಅಧಿಕಾರಿಗಳು ಸಹ ಉತ್ತಮವಾದ ಸಹಕಾರ ನೀಡುವ ಮೂಲಕ ಅಧಿಕಾರಿಗಳು ಜನರ ಮೆಚ್ಚುಗೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನರಸಿಂಹಪ್ಪ, ಕೆಡಿಪಿ ಸದಸ್ಯರಾದ ಅಮರನಾಥ್ ರೆಡ್ಡಿ, ತಹಶೀಲ್ದಾರ್ ಎಂ ನಾಗರಾಜು, ಮುಖ್ಯ ಪೊಲೀಸ್ ಪೇದೆ ಶಂಕರ್ ರೆಡ್ಡಿ, ಪಡಿತರ ವಿತರಕರಾದ ನಾಗಭೂಷಣ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸುಬ್ಬು, ಈಡಿಸ್ಟರ್ ನ್ಯೂಸ್, ಬಾಗೇಪಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈಡಿಸ್ಟರ್.